ಮೊನ್ನೆ ಬೊಮ್ಮಾಯಿಯವರಷ್ಟು ಅನುಭವ ಇದೆ ಅಂತ ನಾನು ಹೇಳೋದಿಲ್ಲ, ಅವರಷ್ಟು ಚಿರಪರಿಚಿತರಿವರು ಅಂತ ಹೇಳೋದಿಲ್ಲ. ಆದರೆ ಹೆಂಗಿದ್ರೆ ಇದು ಈ ಕುಸ್ತಿಯೊಳಗೆ ದಾವಣಗೆರೆ ಚಾರ್ಲಿಯ ದಾವಣಗೆರೆ ಚಾರ್ಲಿ ಅಂದ್ರೆ ಅವರು ಮುದುಕರಾಗ್ಯಾರ. ಈಗ ಹೊಸ ಕುಸ್ತಿ ಪಟ್ಟನ್ನು ಬಿಟ್ಟಾಗ ಯಾರು ಗೆಲ್ತಾರ ನಿಮಗೆ ಗೊತ್ತಾಗುತ್ತೆ. ಅದಕ್ಕೆ ದಾವಣಗೆರೆ ಚಾರ್ಲಿ ಕೂಡ ಹೊಸ ಕುಸ್ತಿಪಟು, ಯುವಕ ಜಾಣ ಕುಸ್ತಿಪಟು ಇವತ್ತು ಕಣದಲ್ಲಿದ್ದಾರೆ. ಆನಂದ್ ಗಡ್ಡೆ ದೇವ್ರ ಮಠರ ಗೆಲುವು ನಿಶ್ಚಿತ ಅನ್ನೋದನ್ನು ಮತ್ತೊಮ್ಮೆ ಹೇಳ್ತೀನಿ. ಜೊತೆಗೆ ಮಾನ್ಯ ಬಸವರಾಜ ಬೊಮ್ಮಾಯಿಯವರು, ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು, ಅವ್ರ ಹಿಂದೆ ಒಂದು ದೊಡ್ಡ ಲಗೇಜ್ ಐತೆ, ಅವ್ರಿಗೆ ದೊಡ್ಡ ಭಾರ ಐತಿ. ಅವ್ರ ಜನರಿಗೆ ಏನು ಹೇಳ್ತಾರೋ ಗೊತ್ತಿಲ್ಲ. ಮೋದಿ ಅಂತೇಳಿ ಇವ್ರು ಹೇಳಿದ ಕೂಡಲೇ ಅವ್ರ ಜನರ ಗಮನಕ್ಕೆ, ಜನರ ನೆನಪಿಗೆ ಏನು ಬರ್ತದೆ ಅಂದರೆ 15 ಲಕ್ಷ ಆಪ್ಕಿ ಅಕೌಂಟ್ ಮೇ 15 ಲಾಖ್ ಡಾಲೂಂಗ, ಅದು ಜನರ ಮನಸ್ಸಿಗೆ ಒಮ್ಮೆ ತಟ್ಟ ಅಂತ ಬರ್ತದೆ, ನೆನಪಾಗ್ತದೆ. ರೈತರಿಗೆ ನಿಮ್ಮ ಆದಾಯ ದುಪ್ಪಟ್ಟು ಮಾಡ್ತೀನಿ ಅಂದಿದ್ರು, ರೈತರಿಗೆ ನೆನಪಾಗ್ತದೆ. ಯುವಕರಿಗೆ 2 ಕೋಟಿ ಉದ್ಯೋಗ ಪ್ರತಿ ವರ್ಷ ಸೃಷ್ಟಿ ಮಾಡ್ತೀನಿ ಅಂದಿದ್ರು, ಅವು ನೆನಪಾಗ್ತಾವು. ಅವೆಲ್ಲ ದೊಡ್ಡ ಭಾರಗಳು, ಲಯಬಿಲಿಟೀಸ್. ಆದ್ದರಿಂದ ಬಸವರಾಜ ಬೊಮ್ಮಾಯಿ ಅವರಿಗೆ ಅವೇನು ಬಿ ಜೆ ಪಿಯ ಸುಳ್ಳು ಭರವಸೆಗಳಿದಾವಲ್ಲ, ಆ ಸುಳ್ಳು ಭರವಸೆಯಿಂದ ಅವರು ಎದ್ದು ನಿಲ್ಲೋದಕ್ಕೆ ಸಾಧ್ಯ ಇಲ್ಲದಷ್ಟು ಇವತ್ತು ಅನಾನುಕೂಲತೆಯನ್ನು ಎದುರಿಸ್ತಾ ಇದ್ದಾರೆ. ಈಗ ಅವ್ರು ಸಿಎಂ ಆದರೂ ಕೂಡ ಗದಗ ಜಿಲ್ಲೆಯ ಪ್ರಮುಖ ಏನು, ಅವ್ರು ಸಿಎಂ ಆದರೂ ಕೂಡ ಗದಗ ಜಿಲ್ಲೆಯ ಏನು ಲಕ್ಷ್ಮೇಶ್ವರ ಭಾಗ ಆಗಿರ್ಬೋದು, ಈ ಕಡೆ ಪ್ರಮುಖರ ಹೆದ್ದಾರಿಗಳು ಸಾಕಷ್ಟು ಪರಿಮಾಣ ಕೂಡ ಅಭಿವೃದ್ಧಿ ಮಾಡಿಲ್ಲ ಅನ್ನೋದು ಅಸಮಾಧಾನ ಈಗ ಲಕ್ಷ್ಮೇಶ್ವರ ಭಾಗದಲ್ಲಿ ಸುರೇಂದ್ರ ಭಾಗದಲ್ಲಿ ಕೂಡ ಇದೆ ಸರ್. ಈಗ ಮೊನ್ನೆ ಬಂದಾಗ ಅವ್ರು ಹೇಳ್ತಾರೆ ಇಲ್ಲ ನಾವು ಗದಗ ಜಿಲ್ಲೆ ಅಭಿವೃದ್ಧಿ ಮಾಡಿದ್ದೇ ನಾವು ಅನ್ನುವಂಥದ್ದು ಮನ ಭಾಷೆಯಲ್ಲಿ ಬೊಮ್ಮಾಯಿಯವರು ಹೇಳಿದ್ರು. ಅದೇ ಗದಗ ಜಿಲ್ಲೆ ಅಭಿವೃದ್ಧಿ ಯಾರು ಮಾಡಿದರು ಅನ್ನೋದು, ಅವೆಲ್ಲ ಪ್ರತಿ ಕಲ್ಲು ಪ್ರತಿ ಕಟ್ಟಡ ಮಾತಾಡ್ತವೆ. ನಾನೇನು ಮತ್ತೆ ಹೇಳಬೇಕಾಗಿಲ್ಲ. ಯಾವ್ದು ಮಾಡ್ಯಾರ ಅವ್ರ ಸರ್ಕಾರದವರು ಹೇಳಿ. ಮೆಡಿಕಲ್ ಕಾಲೇಜ್ ನಾವ ಅಡಿಗಲ್ಲಿಟ್ಟಿವಿ, ನಾವ ಉದ್ಘಾಟನೆ ಮಾಡಿದ್ವಿ. ಆರ್ ಡಿ ಪಿ ಆರ್ ಯೂನಿವರ್ಸಿಟಿ ನಾವ ಅಡಿಗಲ್ಲಿಟ್ಟಿವಿ, ನಾವ ಸ್ಥಾಪನೆ ಮಾಡಿದ್ವಿ, ನಾವ ಕನಸು ಕಂಡ್ವಿ, ನಾವ ಅದನ್ನು ಸ್ಥಾಪನೆ ಮಾಡಿದ್ವಿ, ನಾವ ಉದ್ಘಾಟನೆ ಮಾಡಿದ್ವಿ. ಒಂದೆರಡು ನಾನು ಸಾಲ ಹಿಡಿದು ಹೇಳ್ಕೊಂತ ಹೋಗ್ಬೋದು, ಇದು ಸಮಯ ಅಲ್ಲ, ಲೋಕಸಭಾ ಚುನಾವಣೆ. ಈ ಸಂದರ್ಭದಲ್ಲಿ ಕೇಳ್ತೀನಿ, ರಾಷ್ಟ್ರದಲ್ಲಿ ಏನು ಮಾಡ್ತಾ ಇದ್ದೀರಿ? ನಿಮಗೆ ನಿಮ್ಮ ಆಧೀನದಲ್ಲಿರ್ತಕ್ಕಂಥ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೆ ಸುಪ್ರೀಂ ಕೋರ್ಟ್ನವರು ಕಪಾಳ ಮೋಕ್ಷ ಮಾಡಿದ್ರಲ್ಲ, ಮಾಹಿತಿ ಕೊಡಬೇಕು ಇಲೆಕ್ಟ್ರಲ್ ಬಾಂಡ್ಸ್ ಬಗ್ಗೆ ಅಂದರೆ 100 ದಿವಸ ಕೇಳಿದ್ರಿ ನೀವು, 3 ತಿಂಗಳ ಕೇಳಿದ್ರಿ. ಸುಪ್ರೀಂ ಕೋರ್ಟ್ ಕಪಾಳ ಮೋಕ್ಷ ಮಾಡಿ 24 ತಾಸಿನಾಗ ಕೊಡಬೇಕು ಅಂತ ಹೇಳಿಲ್ವಾ? ಇದಕ್ಕಿಂತ ನಾಚಿಕ್ಗೇಡ್ತನ ಏನು ಇದೆ? ಆ 16,633 ಕೋಟಿ ರೂಪಾಯಿ ಇದ್ದಲ್ಲ, ಅದ್ರ ಬಗ್ಗೆ ಮೊದಲು ಅವರು ಆತ್ಮಚಿಂತನೆ ಮಾಡಿಕೊಳ್ಳಿ, ಹಾಗೂ ಸುಪ್ರೀಂ ಕೋರ್ಟ್ಗೆ ತಮ್ಮ ಅಫಿಡವಿಟ್ ಸಹ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.